ಓಂ ಶಾಂತಿ. ದಿನಾಂಕ 6/11/2024. ಪ್ರಾತಃ ಮುರಳಿ. ಬಾಬ್ ದಾದ ಮಧುಬನ. ಮಧುರ ಮಕ್ಕಳೇ, ಬಾಬಾನ ದೃಷ್ಟಿ ಸೀಮಿತತೆ ಹಾಗೂ ಅಪರಿಮಿತತೆಗಿಂತಲೂ ದೂರ ಹೋಗುತ್ತದೆ. ನೀವು ಸಹ ಸೀಮಿತ ಅಂದರೆ ಸತ್ಯಯುಗ, ಅಪರಿಮಿತ ಅಂದರೆ ಕಲಿಯುಗದಿಂದ ದೂರ ಹೋಗಬೇಕು. ಪ್ರಶ್ನೆ: ಶ್ರೇಷ್ಠಾತಿಶ್ರೇಷ್ಠ ಜ್ಞಾನ ರತ್ನಗಳ ಧಾರಣೆ ಯಾವ ಮಕ್ಕಳಿಗೆ ಚೆನ್ನಾಗಿ ಆಗುತ್ತದೆ? ಉತ್ತರ: ಯಾರ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಯಲ್ಲಿದೆ, ಪವಿತ್ರರಾಗಿದ್ದಾರೆ, ಅವರಿಗೆ ಈ ರತ್ನಗಳ ಧಾರಣೆ ಚೆನ್ನಾಗಿ ಆಗುತ್ತದೆ. ಈ ಜ್ಞಾನಕ್ಕಾಗಿ ಶುದ್ಧ ಪಾತ್ರೆ ಬೇಕು, ಉಲ್ಟಾ ಸುಲ್ಟಾ ಸಂಕಲ್ಪ ಸಹ ಬಂದಾಗಬೇಕು. ತಂದೆಯ ಜೊತೆ ಯೋಗ ಬೆಳೆಸುತ್ತಾ ಬೆಳೆಸುತ್ತಾ ಪಾತ್ರೆ ಚಿನ್ನ ಆದಾಗ ರತ್ನ ನಿಲ್ಲುವುದಕ್ಕೆ ಸಾಧ್ಯವಿದೆ. ಧಾರಣೆಗಾಗಿ ಮುಖ್ಯ ಸಾರ: ಬುದ್ಧಿಯಲ್ಲಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಂಡು ದಾನ ಮಾಡಬೇಕು. ಸೀಮಿತತೆ ಹಾಗೂ ಅಪರಿಮಿತತೆಯಿಂದಲೂ ದೂರ ಆ ಸ್ಥಿತಿಯಲ್ಲಿರಬೇಕು. ಯಾವುದರಿಂದ ಎಂದಿಗೂ ಉಲ್ಟಾ ಸುಲ್ಟಾ ಸಂಕಲ್ಪ ಅಥವಾ ವಿಕಲ್ಪ ಬರದಿರಲಿ. ನಾವಾತ್ಮ ಸಹೋದರ ಸಹೋದರ ಆಗಿದ್ದೇವೆ ಎಂಬ ಇದೇ ಸ್ಮೃತಿ ಇರಲಿ. 2. ಮಾಯೆಯ ಬಿರುಗಾಳಿಗಳಿಂದ ಸುರಕ್ಷಿತರಾಗಲು ಬಾಯಲ್ಲಿ ತಂದೆಯ ನೆನಪಿನ ನಾಣ್ಯವನ್ನು ಹಾಕಿಕೊಳ್ಳಬೇಕು. ಎಲ್ಲವನ್ನೂ ಸಹನೆ ಮಾಡಿಕೊಳ್ಳಬೇಕು. ಮುಟ್ಟಿದರೆ ಮುನಿಯಾಗಬಾರದು, ಮಾಯೆಯ ಬಳಿ ಸೋಲಬಾರದು. ವರದಾನ: ಸದಾ ಒಬ್ಬರ ಸ್ನೇಹದಲ್ಲಿ ಸಮಾವೇಶ ಆಗಿದ್ದು ಒಬ್ಬ ತಂದೆಯನ್ನು ಆಶ್ರಯ ಮಾಡಿಕೊಳ್ಳುವಂತಹ ಸರ್ವ ಆಕರ್ಷಣಾ ಮುಕ್ತರಾಗಿ. ಯಾವ ಮಕ್ಕಳು ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿದ್ದಾರೆ ಅವರು ಸರ್ವ ಪ್ರಾಪ್ತಿಗಳಲ್ಲಿ ಸಂಪನ್ನ ಹಾಗೂ ಸಂತುಷ್ಟವಾಗಿರುತ್ತಾರೆ. ಅವರಿಗೆ ಯಾವುದೇ ಪ್ರಕಾರದ ಆಶ್ರಯ ಆಕರ್ಷಿತ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಸಹಜವಾಗಿಯೇ ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂಬ ಈ ಅನುಭೂತಿಯಾಗುತ್ತದೆ. ಅವರಿಗೆ ಒಬ್ಬ ತಂದೆನೇ ಜಗತ್ತಾಗಿದ್ದಾರೆ. ಒಬ್ಬ ತಂದೆಯ ಮೂಲಕವೇ ಸರ್ವ ಸಂಬಂಧಗಳ ರಸದ ಅನುಭವವಾಗುತ್ತದೆ. ಅವರಿಗೆ ಸರ್ವ ಪ್ರಾಪ್ತಿಗಳ ಆಧಾರ ಒಬ್ಬ ತಂದೆ ಆಗಿದ್ದಾರೆ, ವೈಭವ ಅಥವಾ ಸಾಧನ ಅಲ್ಲ. ಆದ್ದರಿಂದ ಅವರು ಸಹಜವಾಗಿ ಆಕರ್ಷಣಾ ಮುಕ್ತರಾಗುತ್ತಾರೆ. ಸ್ಲೋಗನ್: ಪ್ರಕೃತಿಯನ್ನು ಪಾವನೆ ಮಾಡಬೇಕೆಂದರೆ ಸಂಪೂರ್ಣ ಸೆಳೆತ ಮುಕ್ತರಾಗಿ. ಓಂ ಶಾಂತಿ.